नमस्कार नानु ज्योति भट ज्योति भट्स किचन व्लॉगिगे स्वागत इदु नुग्गे सोप्पु नुग्गे सोप्पु बहळ आरोग्यदायक इदरल्ली उत्तम पोषकांशगळाद विटमिन ए बी वन बी टू बी थ्री हागू विटमिन सी इरुवुदल्लदे कैल्शियम पोटेशियम आयर्न मैग्नीशियम फास्फरस मुंताद मिनरल इद्दु बहळ ಒಳ್ಳೆಯ ಒಂದು ಪೌಷ್ಟಿಕ ಸಸ್ಯಾಹಾರ ಇದನ್ನು ಉಪಯೋಗಿಸಿ ಬಹಳ ಸುಲಭವಾಗಿ ಒಂದು ಸೂಪನ್ನು ಮಾಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡಿಕೊಳ್ಳಿ ಇದಕ್ಕಾಗಿ ನಾನು ಇಲ್ಲಿ ಜೀನಿ ಪೌಡರನ್ನು ತೆಗೆದುಕೊಂಡಿದ್ದೇನೆ ಜೀನಿಯ ಬದಲು ರಾಗಿ ಪೌಡರ್ ಕೂಡ ಆಗಬಹುದು ಹಾಗೂ ಸೂಪಿಗೆ ಬೇಕಾದ ಕೆಲವೇ ಕೆಲವು ಸಾಮಗ್ರಿಗಳು ಅದಕ್ಕಾಗಿ ನಾನು ಒಲೆಯ ಮೇಲೆ ಪಾತ್ರೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಒಂದು ಚಮಚ ತುಪ್ಪವನ್ನು ಹಾಕಿದ್ದೇನೆ ಹಾಗೆಯೇ ಈ ಜೀನಿ ಪೌಡರನ್ನು ಸ್ವಲ್ಪ ನೀರು ಹಾಕಿ ಕದಡಿ ಇಟ್ಟುಕೊಂಡಿದ್ದೇನೆ ಈ ಜೀನಿ ಎಂದರೆ ಅದು ಸಿರಿಧಾನ್ಯಗಳು ಮತ್ತು ಕಾಳುಗಳು ಹಾಗೆ ಬೇಳೆಗಳನ್ನು ಹದವಾಗಿ ಹುರಿದು ಮಿಕ್ಸ್ ಮಾಡಿದಂತಹ ರೆಡಿಮೇಡ್ ಬೇವರೇಜ್ ಅದು ಅದನ್ನು ಹೀಗೆ ಗಂಟುಗಳಿಲ್ಲದೆ ಚೆನ್ನಾಗಿ ಕದಡಿ ಇಟ್ಟುಕೊಳ್ಳಿ ಈಗ ನೋಡಿ ಮಣ್ಣಿನ ಪಾತ್ರೆಯಲ್ಲಿ ಹಾಕಿದ ತುಪ್ಪ ಬಿಸಿ ಆಯಿತು ಅದಕ್ಕೆ ಎರಡೇ ಎರಡು ಚಿಲಕ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ ಹೀಗೆ ಬೆಳ್ಳುಳ್ಳಿ ಸ್ವಲ್ಪ ಪರಿಮಳ ಬಂದ ನಂತರ ಅದಕ್ಕೆ ಸಣ್ಣ ಒಂದು ಮೆಣಸಿನ ಸೀಳು ಖಾರಕ್ಕೆ ಬೇಕಾದ ಹಾಗೆ ಸೂಪಾದದರಿಂದ ಬಹಳ ಖಾರ ಬೇಡ ರುಚಿ ಪರಿಮಳ ಇದ್ದರೆ ಸಾಕು ಈ ಒಂದು ಸೂಪು ನಮಗೆ ಬಹಳ ಶಕ್ತಿಯನ್ನು ಕೊಡುತ್ತದೆ ನೋಡಿ ಇದಕ್ಕೆ ನಾನೀಗ ತೊಳೆದು ಶುದ್ಧವಾಗಿ ತೆಗೆದಿಟ್ಟಂತಹ ನುಗ್ಗೆ ಸೊಪ್ಪನ್ನು ಹಾಕಿಕೊಳ್ಳುತ್ತಾ ಇದ್ದೇನೆ ನುಗ್ಗೆ ಸೊಪ್ಪು ಎರಡು ಕಪ್ ಸೂಪು ಮಾಡುವುದಾದರೆ ಒಂದು ಸಣ್ಣ ಹಿಡಿ ಸಾಕು ಅದನ್ನು ಈ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಕೈಯಾಡಿಸಿ ಅದು ಒಂದು ನಿಮಿಷದಲ್ಲಿಯೇ ಚೆನ್ನಾಗಿ ಬಾಡುತ್ತದೆ ಬಾಡಿದ ನಂತರ ಈ ನೀರಿನಲ್ಲಿ ಕದಡಿ ಇಟ್ಟಂತಹ ಜೀನಿ ನೀರನ್ನು ಹಾಕಿ ನಾನು ಎರಡು ಚಮಚ ಎರಡು ದೊಡ್ಡ ಚಮಚ ಟೇಬಲ್ ಸ್ಪೂನ್ ಜೀನಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಅದಕ್ಕೆ ಸಾಧಾರಣ ಎರಡು ಕಪ್ ನೀರನ್ನು ಹಾಕಿ ಇದು ಎರಡು ಕಪ್ ಅಂದರೆ ಎರಡು ದೊಡ್ಡ ಬೌಲ್ ಅಷ್ಟು ಸೂಪಿಗೆ ಇಷ್ಟು ಪ್ರಮಾಣ ಸರಿಯಾಗಬಹುದು ಇಲ್ಲಿ ಅದರ ಪ್ರಮಾಣವನ್ನು ನೋಡಿಕೊಳ್ಳಿ ಎರಡು ಚಮಚ ನೀರಿಗೆ ಎರಡು ದೊಡ್ಡ ಕಪ್ಪು ನೀರು ಮತ್ತು ಈ ಥರ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಕದಡಿ ಚೆನ್ನಾಗಿ ಕುದಿಸಿ ಈ ಜೀನಿ ಅಪೌಷ್ಟಿಕ ಇದ್ದರೆ ರಾತ್ರಿ ನಮಗೆ ಊಟ ಬೇಡವೆಂದಾದರೆ ಸಣ್ಣ ಲೈಟ್ ಫುಡ್ ಆಗಿ ನಾವು ಏನಾದರೂ ತಿನ್ನಬೇಕೆಂದು ಎನಿಸಿದರೆ ಇದನ್ನು ಈ ಥರ ಮಾಡಿ ತಿನ್ನಬಹುದು ಇದು ಬಹಳ ಶಕ್ತಿಯನ್ನು ಕೊಡುತ್ತದೆ ನಮಗೆ ಜ್ವರ ಬಂದು ಬಾಯಿ ರುಚಿ ಇಲ್ಲ ಆದರೆ ಹೊಟ್ಟೆಗೆ ಏನಾದರೂ ಕೊಡಲೇಬೇಕು ಇಂಥ ಸಂದರ್ಭದಲ್ಲಿ ನಾನು ಆಲೋಚನೆ ಮಾಡಿ ಹೀಗೆ ಒಂದು ನನ್ನ ಮನೆಯಲ್ಲಿ ನನ್ನ ಅಮ್ಮನಿಗೆ ಬೇಕಾಯಿತು ಜ್ವರ ಬಂದಿತ್ತು ಹಾಗೆ ಇದನ್ನು ಮಾಡಿಕೊಟ್ಟೆ ಅದು ಬಹಳ ಹೆಲ್ಪ್ ಆಯಿತು ಈ ನುಗ್ಗೆ ಸೊಪ್ಪಿನಲ್ಲಿರುವ ಎಲ್ಲ ಪೋಷಕಾಂಶಗಳು ಬಹಳ ರೀತಿಯ ಆರೋಗ್ಯಕ್ಕೆ ಉಪಕಾರಿಯಾಗಿದೆ ಇದು ಚರ್ಮಕ್ಕೆ ಕೂದಲಿಗೆ ಲಿವರಿಗೆ ಭಾರಿ ಒಳ್ಳೆಯದು ಕ್ಯಾನ್ಸರಿನ ವಿರುದ್ಧ ಕೆಲಸ ಮಾಡುತ್ತದೆ ಹೊಟ್ಟೆ ಅಪ್ಸೆಟ್ ಆದಾಗ ನುಗ್ಗೆ ಸೊಪ್ಪನ್ನು ಉಪಯೋಗ ಮಾಡಬಹುದು ಹೊರಗಿನಿಂದ ಬಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಕೂಡ ನುಗ್ಗೆ ಸೊಪ್ಪು ಔಷಧಿಯಾಗಿರುತ್ತದೆ ಹಾಗೆಯೇ ಆರ್ಥ್ರೈಟಿಸ್ ಹಾಗೆಯೇ ಹೃದಯ ಸಂಬಂಧಿ ರೋಗಕ್ಕೆ ಅನೀಮಿಕ್ಕಿಗೆ ಕಣ್ಣಿಗೆ ಯಾವುದಕ್ಕೆ ಒಳ್ಳೆಯದು ಹೇಳಲು ಬಹಳವಿದೆ ಈ ನುಗ್ಗೆ ಸೊಪ್ಪನ್ನು ನಮ್ಮ ಆಹಾರದಲ್ಲಿ ಹೆಚ್ಚೆಚ್ಚು ಸೇರಿಸಿಕೊಳ್ಳುವುದು ಬಹಳ ಒಳ್ಳೆಯದು ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶದ ಜೊತೆ ಔಷಧೀಯ ಗುಣವೂ ಇರುವುದು ಒಂದು ಅಪರೂಪದ ಒಂದು ಸಸ್ಯ ನುಗ್ಗೆ ಕೋಡುಗಳು ಕೂಡ ನಮಗೆ ಸಾರು ಸಾಂಬಾರಿಗೆ ಉಪಯೋಗ ಮಾಡಬಹುದು ಅದರ ಎಲೆಯನ್ನು ನಿತ್ಯ ಆಹಾರದಲ್ಲಿ ಉಪಯೋಗಿಸ್ತಾ ಬಂದರೆ ನಮ್ಮ ಆರೋಗ್ಯ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ ನೋಡಿ ಈ ಥರ ನಾನು ಎರಡು ಕಪ್ ಸೂಪು ಮಾಡಿ ಅಮ್ಮನಿಗೆ ಕೊಟ್ಟೆ ನೋಡಿ ಇದರ ಮೇಲಿನಿಂದ ಸ್ವಲ್ಪ ಪೆಪ್ಪರ್ ಪೌಡರನ್ನು ಸ್ಪ್ರಿಂಕಲ್ ಮಾಡಿದೆ ಬಹಳ ಟೇಸ್ಟಿಯಾಗಿತ್ತು ಈ ಸೂಪ್ ಮಾಡುವಾಗ
ಕಡೆಯದಾಗಿ ಒಂದು ಅರ್ಧ ಚಮಚ ಸಕ್ಕರೆಯನ್ನು ಹಾಕಿ ಕುದಿಸಿ ಇಳಿಸುವಾಗ ಅದು ಒಂದು ಒಳ್ಳೆ ಟೇಸ್ಟನ್ನು ಕೊಡುತ್ತದೆ. ಉಪ್ಪು ಕೂಡ ಸ್ವಲ್ಪವೇ ಹಾಕಿ, ತುಂಬ ಹಾಕಬೇಡಿ, ಮತ್ತು ಬೇಕಿದ್ದರೆ ಮೇಲಿನಿಂದ ಹಾಕಿಕೊಳ್ಳಬಹುದು. ಸೂಪು ತಯಾರಾಗಿದೆ. ಈ ಸೂಪು ನಾನು ಮಾಡಿದೆ, ಪ್ರಯೋಗ ಮಾಡಿದ್ದಿದ್ದು ನಾನೇ ಮಾಡಿದ ರೆಸಿಪಿ. ಇದನ್ನು ನಿಮಗಾಗಿ ವಿಡಿಯೋ ಮಾಡಿ ತಂದಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಜ್ಯೋತಿ ಭಟ್ಸ್ ಕಿಚನ್ ವ್ಲಾಗನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.